ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜಿತ್ಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ವೀಕೆಂಡ್ ಅಥವಾ ಭಾನುವಾರ ಅಂದರೆ ಎಲ್ಲರೂ ಫ್ರೀ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ಬಟ್ ಇವತ್ತು ಎದ್ದ ಕೂಡಲೇ, ಇವತ್ತು 6 ಗಂಟೆಯಿಂದನೇ ಸಾಕಷ್ಟು ಕೆಲಸ ಮುಗಿಸ್ಬಿಟ್ಟು ಇವಾಗ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸೊ ಮುಂದಿನ ವಾರದಿಂದ ಪ್ರಿಯಂಗು ಕೂಡ ಕಾಲೇಜ್ ಶುರು ಆಗ್ತಾ ಇದೆ, ಆಫ್ಲೈನ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಅರ್ಷಿತ್ಗೆ ಈಗ ಏನು ಫೈನಲ್ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಈ ವಾರ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇರ್ತೀನಿ, ಹಾಗಾಗಿ ಈ ಬ್ಯುಸಿ ಸಮಯನ ಸ್ವಲ್ಪ ನಾನು ಕಮ್ಮಿ ಮಾಡ್ಕೋಬೇಕು. ಹಾಗೆ ನಂತರ ನೀವು ಸಾಕಷ್ಟು ಜನ ಕೆಲ್ಸಕ್ಕೆ ಹೋಗೋವಂಥವ್ರು ಇರ್ಬೋದು ಅಥವಾ ಮನೆಯಲ್ಲೇ ಕೆಲಸ ಮಾಡೋವಂಥವ್ರು ಕೂಡ ಹೆಲ್ಪ್ ಆಗಲಿ ಅಂತ ಅನ್ನೋ ರೀತಿಯಲ್ಲಿ ವೀಕ್ಲಿ ಮೀಲ್ ಪ್ಲಾನಿಂಗ್ ನಾನು ಮಾಡ್ತಾ ಇದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಪ್ರತಿದಿನ ಅಡುಗೆ ತಿಂಡಿ ಬೆಳಗ್ಗೆ ಹೊತ್ತು ನೀವು ಮುಗಿಸ್ಕೊಂಬಿಡ್ಬೋದು. ಸಾಮಾನ್ಯವಾಗಿ ಒಂದು ತಿಂಡಿ ಅಂತಂದ್ರೆ ಸುಮಾರು ಒಂದು 15 ನಿಮಿಷ 20 ನಿಮಿಷ ಅಂತೂ ಹಿಡಿಯುತ್ತೆ. ಹಾಗೆ ಒಂದು ಅಡುಗೆ ಮಾಡಬೇಕು ಅಂತಂದ್ರೆ ಸುಮಾರು ಒಂದು 1.5 ಗಂಟೆನಾದರೂ ಬೇಕು. ಡೈಲಿ ಒಂದು ಸಿಂಪಲ್ ಆಗಿ ಒಂದು ಊಟ ಅಂತಂದ್ರು 30 ನಿಮಿಷ ಅಥವಾ 45 ನಿಮಿಷ ಅಂತೂ ಬೇಕಾಗುತ್ತೆ. ಸೊ ಇವಾಗ ನಾನೇನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಆ ರೆಸಿಪೀಸ್ ಅಥವಾ ಆ ಒಂದು ಏನು ಪ್ರಿಪ್ರೇಷನ್ ಪ್ರಿಪ್ರಿಪ್ರೇಷನ್ನ ನೀವು ನೋಡಿಕೊಂಡ್ರೆ ವಾರದಲ್ಲಿ ನೀವು ಒಂದಿನದ ಅಡುಗೆ ತಿಂಡಿನ ಸುಮಾರು ಒಂದು 30 ನಿಮಿಷದಲ್ಲೇ ನೀವು ಮಾಡ್ಕೋಬೋದು. ಆ ರೀತಿ ಒಂದು ಪ್ಲಾನಿಂಗ್ ಇಟ್ಕೊಂಡು ಇವತ್ತು ನಿಮ್ಮ ಜೊತೆ ಈ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಕೆಲವು ಸಿಂಪಲ್ ಟಿಪ್ಸ್ ಇದೆ. ಈ ವಿಡಿಯೋ ಎಲ್ಲ ಮಹಿಳೆಯರಿಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಇಲ್ಲ, ಈ ವಾರದಲ್ಲಿ ಬರುವಂಥ ಎಲ್ಲ ವಿಡಿಯೋಸ್ ಎಲ್ಲ ಮಹಿಳೆಯರಿಗಾಗಿ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಕೆಲವೇ ದಿನಕ್ಕೆ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ ಇದೆ. ಹಾಗಾಗಿ ಈ ವಾರದಲ್ಲಿ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗುವಂಥ ವಿಡಿಯೋಸ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಈ ವಾರದ ಪ್ಲ್ಯಾನಿಂಗ್, ಅದರಲ್ಲಿ ಕಿಚನ್ ಕೆಲಸ ಮಾಡುವಂಥ ಮಹಿಳೆಯರಿಗೆ ಬೇಗ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಈ ಬಿಸಿಲಲ್ಲಿ ತುಂಬ ಹೊತ್ತು ಸ್ಟವ್ ಮುಂದೆ ಕೆಲಸ ಮಾಡೋಕ್ಕಾಗಲ್ಲ ಅಂತನವ್ರಿಗೂ ಕೂಡ ಈಸಿ ಆಗಲಿ ಅನ್ನೋ ರೀತಿಯಲ್ಲಿ ಇವತ್ತಿನ ವ್ಲಾಗ್ನ ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಾರದ ಪ್ಲ್ಯಾನಿಂಗ್ ಅಂತಂದರೆ ಈ ವಾರದಲ್ಲಿ ನಾವು ಏನು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಹಾಗೆ ಏನು ಲಂಚ್ಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ಒಂದು ಸ್ವಲ್ಪ ದಿನ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ವಾರ ಪೂರ್ತಿ ನಮಗೆ ಯಾವುದೇ ಗಡಿಬಿಡಿ ಇಲ್ಲದೆ ಅಡುಗೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ತಿಂಡಿಗೇನು ಅಡುಗೆಗೇನು ಅಂತ ಪ್ರತಿದಿನ ತಲೆ ಕೆಡಿಸ್ಕೊಳ್ಳೋಕ್ಕಿಂತಲೂ ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡಿಕೊಂಡ್ರೆ ಯಾವುದೇ ಕೆಲಸ ಆಗಲಿ ಟಕ್ ಅಂತ ಮುಗಿಸ್ಕೊಂಡು ನೀವು ಕಿಚನ್ನಿಂದ ಹೊರಗಡೆ ಬರ್ಬೋದು. ಹಾಗೆ ನಿಮಗೂ ಸಾಕಷ್ಟು ಸಮಯ ಉಳಿಯುತ್ತೆ, ನಿಮ್ಮದೇ ಆದ ಸ್ವಂತ ಕೆಲಸ ಮಾಡ್ಕೊಳ್ಳೋದಕ್ಕೂ ಸಾಕಷ್ಟು ಸಮಯ ಉಳಿಸ್ಕೋಬೋದು. ಸೊ ಈ ಪ್ರೀ ಪ್ಲಾನಿಂಗ್ ಹೇಗೆಲ್ಲ ಮಾಡ್ಕೋಬೇಕು ಅಂತನ್ನೋದನ್ನು ನೋಡ್ಕೊಂಬರೋಣ. ಪೂರ್ತಿಯಾಗಿ ವಿಡಿಯೋ ನೋಡಿ, ವಿಡಿಯೋ ನೋಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಅಂತನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೇಸಿಗೆ ಶುರುವಾಗ್ತಾ ಇದೆ ಅಂತಂದರೆ ಒಂದು ಹೊರಗಡೆಯಿಂದ ಬಿಸಿ ಇರುತ್ತೆ, ಮತ್ತೊಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಆ ಸ್ಟವ್ ಬಿಸಿ, ಈ ಎರಡೂ ಬಿಸಿ ಸೇರಿ ನಮ್ಮ ತಲೆ ಕೂಡ ಬಿಸಿ ಆಗುತ್ತೆ. ಎಷ್ಟೋ ಸರ್ತಿ ಮನೆಯವ್ರ ಮೇಲೆ ಮಕ್ಕಳ ಮೇಲೆ ಕೂಗಾಡ್ತೀವಿ. ಸೊ ಈ ಬಿಸಿಲಲ್ಲಿ ಹೆಚ್ಚು ಹೊತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತನ್ನೋದಾದರೆ ಅಥವಾ ಹೊರಗಡೆ ಕೆಲಸಕ್ಕೆ ಹೋಗುವಂಥವ್ರಿಗಾದರೆ ಈ ರೀತಿ ನೀವು ಪ್ರೀ ಪ್ಲ್ಯಾನ್ ಮಾಡ್ಕೋಬೋದು. ಒಂದು ವಾರಕ್ಕೆ ಬೇಕಾಗಿರುವಂಥ ತರಕಾರಿಗಳಿರ್ಬೋದು, ಗ್ರಾಸರಿ ಇರ್ಬೋದು, ವಾರದ ಕೊನೆಯಲ್ಲಿ ಒಂದಿನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದರೆ, ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಅವ್ರಿಗೆ ಪ್ಯಾಕ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಒಂದು ಲಿಸ್ಟ್ ಮಾಡಿಕೊಂಡ್ರೆ ಪೂರ್ತಿ ವಾರ ನೀವು ಅಡುಗೆ ಮನೆ ಕೆಲಸ ಆರಾಮಾಗಿ ಮುಗಿಸ್ಕೊಳ್ಳೋದ್ರ ಜೊತೆಗೆ ಫ್ಯಾಮಿಲಿ ಜೊತೆನೂ ನೀವು ಸಾಕಷ್ಟು ಸಮಯ ಸ್ಪೆಂಡ್ ಮಾಡ್ಬೋದು. ಎಲ್ಲನೂ ದುಬಾರಿ ಆಗಿರುವಂಥ ಈ ಸಮಯದಲ್ಲಿ ವೀಕ್ಲಿ ಗ್ರಾಸರಿ ಅಥವಾ ಮಂತ್ಲಿ ಗ್ರಾಸರಿ ಶಾಪಿಂಗ್ ಮಾಡುವಂಥ ಟೈಮಲ್ಲಿ ನಾವು ಹೇಗೆ ಹಣ ಉಳಿತಾಯ ಮಾಡೋದ್ರ ಜೊತೆಗೆ ಶಾಪಿಂಗ್ ಮಾಡ್ಬೋದು ಅಂತನೋ ವಿಡಿಯೋನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಗ್ರಾಸರಿ ಶಾಪಿಂಗ್ ಹಾಗೆ ಹಾಲ್ ವಿಡಿಯೋ ಈಗಾಗಲೇ ನೋಡಿ ನನ್ನ ಚಾನಲಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಯಾವ್ದು ಕಡಿಮೆ ಬೆಲೆಗೆ ಸಿಗುತ್ತೆ ಅಂಥದನ್ನು ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ತರ್ತೀವಿ, ತಂದ ಮೇಲೆ ಅದನ್ನು ಪ್ರಿಸರ್ವ್ ಮಾಡೋವಂಥ ವಿಧಾನ ಗೊತ್ತಿಲ್ಲ ಅಂತಂದರೆ ಅದನ್ನು ತೊಗೊಂಬಂದಿದ್ದು ವೇಸ್ಟ್ ಆಗುತ್ತೆ. ಸೊ ಆ ಥರ ವೇಸ್ಟ್ ಆಗೋದನ್ನು ತಪ್ಪಿಸ್ಬೇಕು ಅಂತಂದರೆ ಈ ಥರದ ನಾವು ಹೆಚ್ಚಿಗೆ ತಂದಂಥ ಬಲ್ಕಾಗಿ ತಂದಂಥ ವೆಜಿಟೇಬಲ್ಸ್ ಇರ್ಬೋದು, ಗ್ರಾಸರಿ ಇರ್ಬೋದು, ಅದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು ಅಂತಂದನ್ನು ಕೂಡ ಐಡಿಯಾ ಇರಬೇಕು. ಇಲ್ಲಿ ಟೊಮೆಟೊ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತಂದಿಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತು ಅಂತ. ಇದನ್ನು ಉಪಯೋಗಿಸ್ಕೊಂಡು ಹಲವಾರು ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಕಾಳುಗಳು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಇದ್ದಾಗ ಇದು ಹುಳು ಆಗಬಾರ್ದು ಅಂತಂದರೆ ನಾವು ಅದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು ಅಂತನ್ನೋದನ್ನು ನೋಡ್ಕೊಂಬರೋಣ. ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಇರುವಂಥ ಕಾಳುಗಳನ್ನು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆಕಾಳಿದೆ, ಹಾಗೆ ಹೆಸರು ಕಾಳಿದೆ. ಒಂದು ದಿನ ನಾವು ಒಂದು ಹಗಲು ನೆನೆಸಿ ಮತ್ತು ಒಂದು ರಾತ್ರಿ ಇದನ್ನು ಕ್ಲೋಸ್ ಮಾಡಿಟ್ರೆ ಸಾಕು, ಈ ಬೇಸಿಗೆ ಬಿಸಿಗೆ ಅಥವಾ ಗಭೆಗೆ ಬೇಗನೆ ಮೊಳಕೆ ಬರುತ್ತೆ. ಅಥವಾ ಹೀಗೇ ನೆನೆಸಿ ನಾವು ನೀರೆಲ್ಲ ಶೋಧಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಅಥವಾ ಒಂದು ಪಾಲಿಥಿನ್ ಕವರಲ್ಲಿ ಕಟ್ಬಿಟ್ಟು ಫ್ರೀಜರಲ್ಲಿ ಇಟ್ಕೊಂಡು ಇಡೀ ವಾರದಲ್ಲಿ ನಾವು ಸಾಕಷ್ಟು ರೆಸಿಪೀಸ್ ಮಾಡಲಿಕ್ಕೆ ಇದನ್ನೆಲ್ಲ ಉಪಯೋಗಿಸ್ಕೋಬೋದು. ಹೆಸರುಕಾಳು ನೋಡಿ, ನಾ ಇದನ್ನು ರಾತ್ರಿ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಅಷ್ಟರಲ್ಲಿ ಮೊಳಕೆನೆ ಬಂದುಬಿಟ್ಟಿದೆ. ಸೊ ಗಭೆ ಇರುವಂಥ ಕಾರಣ ಬೇಗನೆ ಮೊಳಕೆ ಬರುತ್ತೆ. ನಾ ಇದನ್ನೆಲ್ಲ ನೀರೆಲ್ಲ ಶೋಧಿಸಿ ಸಪ್ರೇಟ್ ಮಾಡಿ ಇಟ್ಕೋತೀನಿ. ಇದರಿಂದ ಸಾಕಷ್ಟು ರೆಸಿಪೀಸ್ ನಾವು ಇಡೀ ಒಂದು ವಾರದಲ್ಲಿ ಏನು ಟ್ರೈ ಮಾಡ್ಬೋದು. ಸಮಯ ಇಲ್ದಿರುವಂಥ ಒಂದು ಟೈಮಲ್ಲಿ ಅಥವಾ ನಾವು ಕುಕಿಂಗ್ ಮಾಡೋದಕ್ಕೆ ಏನು
ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಟೈಮಲ್ಲಿ ಕೂಡ ಈ ಥರದ ಕಾಳುಗಳು ನಿಮಗೆ ಸಹಾಯಕ್ಕೆ ಬರುತ್ತೆ. ಹುಳು ಆಗಿ ಬಿಸಾಕೋಕ್ಕೆ ಬದಲು ಇದನ್ನು ನೀವು ಈ ರೀತಿ ಉಪಯೋಗಿಸ್ಕೋಬೋದು. ಇಷ್ಟು ದಿನ ಕೊರೋನಾ ಅಂತ ಹೇಳಿ ಮನೆಯಿಂದ ಕೆಲಸ ಮಾಡುವಂಥ ಎಷ್ಟೋ ಮಹಿಳೆಯರು ಈಗಾಗಲೇ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ಸಾಕಷ್ಟು ಟಚ್ ಹೊಟ್ಟೋಗಿರುತ್ತೆ. ಮತ್ತು ಸಾಯಂಕಾಲ ಬಂದು ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡಬೇಕು ಅಂದರೆ ನಿಜಕ್ಕೂ ಯಾರಿಗೂ ಆ ಎನರ್ಜಿ ಇರಲ್ಲ. ಸೊ ಈ ಥರದ ಕಾಳುಗಳಿರ್ಬೋದು, ಪ್ರಿಪ್ರಿಪ್ರೇಷನ್ ಇರ್ಬೋದು ಮಾಡಿಟ್ಕೊಂಡಿದ್ರೆ ಖಂಡಿತ ನಿಮಗೆ ಯಾವುದೇ ಕೆಲಸ ಆಗಲಿ ಕಷ್ಟ ಅನಿಸಲ್ಲ. ಇಲ್ಲಿ ನಾನು ಹೆಸರುಕಾಳು ಮತ್ತು ಕಡಲೆಕಾಳನ್ನು ನೆನೆಸಿಟ್ಟಿದ್ದೀನಿ. ಇದರಿಂದ ಸಾಕಷ್ಟು ಹೊಸ ಹೊಸ ರೆಸಿಪೀಸ್ನ ಕೂಡ ಈ ವಾರದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಕಡಲೆಕಾಳು ಮತ್ತು ಹೆಸರುಕಾಳು ಇದೆರಡು ನೆನೆಸಿರೋದು ಫ್ರೋಝನ್ ಮಾಡಿ ಇಟ್ಕೊಂಡಿದ್ರೆ ದಿಢೀರಾಗಿ ನೀವು ಸಾಯಂಕಾಲ ಬಂದ ತಕ್ಷಣ 10 ನಿಮಿಷದಲ್ಲಿ ಒಂದು ಕುಕಿಂಗ್ ನೀವು ಮುಗಿಸ್ಕೋಬೋದು. ಹೆಸರುಕಾಳಿಂದ ದೋಸೆ ಮಾಡ್ಕೋಬೋದು, ಹೆಸರುಕಾಳಿಂದ ಕಿಚಡಿ ಮಾಡ್ಕೋಬೋದು, ಇದೇ ಕಡಲೆಕಾಳನ್ನ ಉಪಯೋಗಿಸ್ಕೊಂಡು ಒಂದು ಗೊಜ್ಜು ಮಾಡ್ಕೋಬೋದು. ಸೊ ಸಾಕಷ್ಟು ವೆರೈಟೀಸಲ್ಲಿ ನೀವು ಮಾಡಲಿಕ್ಕೆ ಇದೆಲ್ಲ ಪ್ರಿಪೇರ್ ಆಗಿದ್ರೆ ತಕ್ಷಣ ಬಂದು ನೀವು ಕುಕಿಂಗ್ ಮಾಡ್ಕೋಬೋದು. ತರಕಾರಿ ಹೆಚ್ಚು ಅಂತ ಅವಶ್ಯಕತೆ ಇರಲ್ಲ. ಸಾಕಷ್ಟು ಪ್ರೀ ಪ್ಲಾನಿಂಗ್ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಫ್ರೋಝನ್ ಮಾಡಿಟ್ಕೊಂಡ್ರೆ ನಿಮ್ಗೆ ಸುಮಾರು 15-20 ದಿನದವರೆಗೂ ಉಪಯೋಗ ಬರುತ್ತೆ. ಫ್ರಿಡ್ಜಲ್ಲಿ ಇಟ್ಟರೆ ಮ್ಯಾಕ್ಸಿಮಮ್ 1 ವಾರದಲ್ಲಿ ನೀವು ಉಪಯೋಗಿಸ್ಕೋಬೇಕು. ಇದೇ ರೀತಿ ಹಸಿ ಬಟಾಣಿ ಕೂಡ ನಾನು ಫ್ರೋಝನ್ ಮಾಡುವಂಥ ವಿಧಾನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇದನ್ನು ನಾವು ಸುಮಾರು 6 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಬನ್ನಿ, ನೆನೆಸಿರುವಂಥ ಈ ಕಾಳುಗಳನ್ನು ಉಪಯೋಗಿಸ್ಕೊಂಡು ಹೇಗೆಲ್ಲ ಕುಕಿಂಗ್ ಮಾಡ್ಬೋದು, ಹಾಗೆ ಒಂದು ಯಮ್ಮಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ಕೊಂಬರೋಣ. ಇದಕ್ಕೊಂದು ಫಸ್ಟ್ ಮಸಾಲ ಹುರ್ಕೋಬೇಕು. ಬಾಣಲಿ ಬಿಸಿಗಿಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ 1 ಸ್ಪೂನಷ್ಟು ಸೋಂಪ್, 1 ಸ್ಪೂನಷ್ಟು ಧನಿಯ, 1/2 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಕಾಳುಮೆಣಸು, ಸ್ವಲ್ಪ ಕಲ್ಲು ಹೂವು, 1 ಪೀಸಷ್ಟು ಚಕ್ಕೆ, 5-6 ಲವಂಗ, 2 ಏಲಕ್ಕಿ, ಹಾಗೆ 1 ಸ್ಪೂನಷ್ಟು ಗಸಗಸೆ. ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವೀಗ ಹುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಪೇಸ್ಟ್ ಖಾಲಿ ಆಗಿರೋದ್ರಿಂದ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಸುಮಾರು 1 ಇಂಚಷ್ಟು ಶುಂಠಿ ಇದೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇದೆಲ್ಲ ಘಮ್ ಅಂತ ಸ್ಮೆಲ್ ಬರೋವರೆಗೂ ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ಇದಾದ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಸೇರಿಸ್ಕೊಂಡು ನಾನಿಲ್ಲಿ ಬೇಬಿ ಕ್ಯಾಶು ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇದ್ದರೆ 5-6 ಗೋಡಂಬಿ ಹಾಕೋಬೋದು. ಹಾಗೆ 1 ಈರುಳ್ಳಿ. ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು. ಇದೇ ಟೈಮಲ್ಲಿ ನಾನು ಇದಕ್ಕೆ 1/2 ಹೋಳಷ್ಟು ತೆಂಗಿನಕಾಯಿ ಅಥವಾ 1 ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಸೊ ಈ ತೆಂಗಿನಕಾಯಿ ಹಾಕಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಾವು ಈ ಗೊಜ್ಜನ್ನು ಚಪಾತಿಗೆ, ಅನ್ನಕ್ಕೆ, ಪೂರಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತೊಗೋಬೋದು. ತುಂಬಾ ರುಚಿಯಾಗುತ್ತೆ. ಮಸಾಲೆ ರುಬ್ಕೊಳ್ಳೋವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಸಾಲ ರೆಡಿ ಇದೆ, ಕಾಳು ಕೂಡ ನೆನೆಸಿ ರೆಡಿ ಮಾಡ್ಕೊಂಡಿದ್ದೀವಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಬೇಗನೂ ಆಗುತ್ತೆ. ಮೊದಲನೇದಾಗಿ 1 ಆಲೂಗಡ್ಡೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಬೇಕಿದ್ರೆ ನೀವು ಆಲೂಗಡ್ಡೆ ಸೇರಿಸ್ಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ಬರೀ ಕಡಲೆಕಾಳಿಂದ ಕೂಡ ಮಾಡ್ಕೋಬೋದು. ಆಲೂಗಡ್ಡೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನಲ್ಲಿ ಇದನ್ನು ಫಸ್ಟ್ ಹುರ್ಕೊಂಬಿಡೋಣ. ಈ ಆಲೂಗಡ್ಡೆ ಮೇಲ್ಭಾಗ ಸ್ವಲ್ಪ ಕ್ರಂಚಿ ಆಗುತ್ತೆ. ಆನಂತರ ನಾವು ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೋದು. ಆನಂತರ ಕಡಲೆಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ಕೊಳ್ಳೋಣ. ಹಾಗೆ ನೀರು ಸ್ವಲ್ಪ ಇದನ್ನು ಗಟ್ಟಿಯಾಗಿ ಮಾಡ್ತಿರೋದ್ರಿಂದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಎಷ್ಟು ಬೇಕು ಅಂತ ಅಡ್ಜಸ್ಟ್ ಮಾಡಿ 3-4 ವಿಸಿಲ್ ನಾವು ಇದನ್ನು ಕೂಗಿಸ್ಕೋಬೇಕು. ತುಂಬ ಚೆನ್ನಾಗಾಗಿತ್ತು, ಖಂಡಿತ ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಕಡಲೆಕಾಳಿಂದ ಎಷ್ಟು ರುಚಿಯಾಗಿರುವಂಥ ಗೊಜ್ಜನ್ನು ನಾವು ಮಾಡ್ಕೋಬೋದು ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ರುಚಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಮುಂದಿನ ಪ್ರಿಪ್ರಿಪ್ರೇಷನ್ ಏನು ಅಂತ ನೋಡೋಣ. ಟೊಮೆಟೊ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಬಂದಿದ್ದರಿಂದ ನಾನು ಇಲ್ಲಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇರುವಂಥ ಟೊಮೆಟೊನ ನಾವು ಇನ್ನೊಂದು 2-3 ದಿನ ಹೊರಗಡೆ ಇಟ್ಟು ಸ್ವಲ್ಪ ಮೆತ್ತಗಾಗ್ಲಿಕ್ಕೆ ಬಿಟ್ಬಿಡೋಣ. ಈಗ ಆಲ್ರೆಡಿ ರೆಡ್ ಇರುವಂಥ ಈ ಟೊಮೆಟೊನ ಉಪಯೋಗಿಸ್ಕೊಂಡು ಸುಮಾರು 3 ರೀತಿಯ ಒಂದು ಪ್ರಿಪ್ರಿಪ್ರೇಷನ್ನ ಮಾಡ್ತಾ ಇದ್ದೀನಿ. ಮೊದಲು ಇದನ್ನೆಲ್ಲ ಡಿವೈಡ್ ಮಾಡಿ ಕಟ್ ಮಾಡಿ ಇಟ್ಕೋತೀನಿ. ಒಂದು ಗಾದೆ ಮಾತಿದೆ, ಇಂಗು ತೆಂಗು ಇದ್ದರೆ ಯಾರು ಬೇಕಾದರೂ ಅಡುಗೆ ಮಾಡ್ತಾರೆ ಅಂತ. ಅದೇ ರೀತಿ ಈರುಳ್ಳಿ ಟೊಮೆಟೊ ಇದ್ದರೆ ಯಾವುದೇ ಬೇಕಾದ್ರೂ ಅಡುಗೆನ ಮಾಡ್ಕೋಬೋದು. ಸಡನ್ನಾಗಿ ಟೊಮೆಟೊ ಬಾತ್ ಮಾಡ್ಕೋಬೋದು, ಹಾಗೆ ಸಾಂಬಾರು ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು. ಸೊ ಈ ಎರಡನ್ನು ನಾವು ಹೆಚ್ಚು ದಿನ ಪ್ರಿಸರ್ವ್ ಮಾಡಿಟ್ಕೊಂಡ್ರೆ ಪ್ರತಿದಿನ ಅಡುಗೆ ಸುಲಭ ಆಗುತ್ತೆ. ಸುಮಾರು 1/4 ಕೆಜಿಯಷ್ಟು ಟೊಮೆಟೊನ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದೊಂದು ಜಾರಲ್ಲಿ ಇದಿಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡೋ ಥರ ರುಬ್ಕೋಬೇಕು. ಇದಕ್ಕೆ ಮತ್ತೆ ನೀರೆಲ್ಲ ಏನೂ ಹಾಕ್ಕೊಳ್ಳೋದು ಬೇಡ, ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡ ನಂತರ ಮತ್ತೆ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ಇದರಲ್ಲಿ ಸಿಪ್ಪೆ ಬೀಜ ಇದೆಲ್ಲ ಇದ್ದರೆ ನೀಟಾಗಿ ಇದರಲ್ಲಿ ಬಂದುಬಿಡುತ್ತೆ, ನಮಗೆ ನೈಸಾಗಿರುವಂಥ ಪ್ಯೂರಿ ಸಿಗುತ್ತೆ.
ಸೊ ಇವಾಗ ನಾನು ಇಲ್ಲಿ ಮಾಡ್ತಿರೋದು ಟೊಮೆಟೊ ಪ್ಯೂರಿ ಮತ್ತು ಟೊಮೆಟೊ ಜ್ಯೂಸ್ಗೆ ನಾನು ಇಲ್ಲಿ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿಯಿಂದ ನಾವು ಯಾವುದೇ ಒಂದು ಗ್ರೇವಿ ಮಾಡುವಂಥ ಟೈಮಲ್ಲಿ ಟೊಮೆಟೊ ರುಬ್ಬಿ ಹಾಕ್ತೀವಲ್ಲ, ಆ ರೀತಿ ನಾವು ಇದನ್ನು ಒಂದೆರಡೆರಡು ಟೇಬಲ್ ಸ್ಪೂನಷ್ಟು ಉಪಯೋಗಿಸ್ಕೋಬೋದು. ಹಾಗೆ ಟೊಮೆಟೊ ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಸುಮಾರು ಒಂದು 10 ಟೇಬಲ್ ಸ್ಪೂನಷ್ಟು ಟೊಮೆಟೊ ರಸನ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಂದರೆ ನಾರ್ಮಲ್ ನೀವೇನು ಅಡುಗೆಗೆ ಉಪಯೋಗಿಸ್ತೀರಾ ಅದೇ ಉಪ್ಪನ್ನು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು. ಆನಂತರ ಇಲ್ಲಿ ಜಲ್ಜೀರ ಪೌಡರ್ ಹಾಕ್ತಾಯಿದ್ದೀನಿ. ಎಲ್ಲ ಅಂಗಡಿನಲ್ಲೂ ಜಲ್ಜೀರ ಪೌಡರ್ ನಿಮಗೆ ಸಿಗುತ್ತೆ. ಇದರಿಂದ ಡೈಜೆಷನ್ ಚೆನ್ನಾಗಿರುತ್ತೆ. ಪಾನಕ ಮಾಡುವಂಥ ಟೈಮಲ್ಲಿ ನೀವು ಇದನ್ನು ಹಾಕ್ಕೋಬೋದು. ಈಗ ಕರ್ಬೂಜದ ಹಣ್ಣು ಸಿಗುತ್ತೆ, ಹಾಗೆ ನಿಂಬೆ ಹಣ್ಣಿನ ಪಾನಕ ಇಂಥದ್ದೆಲ್ಲ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಜಲ್ಜೀರ ಪೌಡರ್ ಹಾಕ್ಕೊಳ್ಳೋದ್ರಿಂದ ಆ ಪಾನಕದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದರಲ್ಲಿ ಜೀರಿಗೆ, ಮೆಣಸು ಇದೆಲ್ಲ ಪುಡಿಗಳಿರೋದ್ರಿಂದ ಒಂದು ಒಳ್ಳೆ ಘಮ್ ಅಂತ ಸ್ಮೆಲ್ ಇರುತ್ತೆ. ಜಲ್ಜೀರ ಪೌಡರ್ ಸಿಕ್ಕಿಲ್ಲ ಅಂತಂದರೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸನ್ನು ಪೌಡರ್ ಮಾಡಿಕೊಂಡು ನೀವು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಐಸ್ ಟ್ರೇನಲ್ಲಿ ಹಾಕಿ ಫ್ರೀಜರಲ್ಲಿ ಐಸ್ ಮಾಡಿಕೊಂಡು ಇಟ್ಕೋಬೋದು. ನಾ ಇದಕ್ಕೆ ಸ್ವೀಟ್ ಎಲ್ಲ ಏನೂ ಹಾಕಿಲ್ಲ. ಕೆಲವ್ರಿಗೆ ಶುಗರ್ಲೆಸ್ ಏನಾದ್ರು ಬೇಕು ಅಂತಂದರೆ ಹೀಗೇನೆ ನೀರು ಹಾಕ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು, ಬೆಲ್ಲದ ಪುಡಿ ಹಾಕ್ಕೊಂಡು ಕುಡಿಬೋದು ಪಾನಕ ಥರ ಮಾಡಿಕೊಂಡು, ಅಥವಾ ಸಕ್ಕರೆನ ಪೌಡರ್ ಮಾಡಿಟ್ಕೊಂಡಿದ್ರೆ ಎಷ್ಟು ಸಕ್ಕರೆ ಬೇಕು ಅಂತ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅವರ ಟೇಸ್ಟ್ಗೆ ಅನುಕೂಲ ಆಗೋ ಹಾಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಸೊ ಇದು ತಣ್ಣಗಿರೋದ್ರಿಂದ ನೀರೊಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಒಂದು 3-4 ಗಂಟೆಗಳಲ್ಲಿ ಇದು ಗಟ್ಟಿಯಾಗಿ ರೆಡಿಯಾಗುತ್ತೆ. ಆನಂತರ ನಾವು ಜ್ಯೂಸ್ ಮಾಡ್ಕೋಬೋದು. ಉಳಿದಿರೋಂಥ ಈ ಟೊಮೆಟೊ ಪ್ಯೂರಿನ ಕುದಿಸಿಟ್ಕೊಳ್ಳೋದ್ರಿಂದ ಸುಮಾರು ಒಂದು ವಾರದವರೆಗೂ ಇದು ಏನೇ ಕಾರಣಕ್ಕೂ ಹಾಳಾಗಲ್ಲ, ಒಂದು ಕೆಟ್ಟ ಸ್ಮೆಲ್ ಆಗಲಿ ಬರಲ್ಲ. ಚೆನ್ನಾಗಿ ಕುದಿಸ್ಕೊಂಡಾಗ ಇದರದ್ದು ಬಣ್ಣ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಯಾವುದೇ ಒಂದು ಗ್ರೇವಿ ಮಾಡುವಂಥ ಟೈಮಲ್ಲಿ ನೀವು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಟೊಮೆಟೊ ಇಲ್ಲ ಅಂತನ್ನೋ ಟೈಮಲ್ಲೂ ಕೂಡ ನಮಗೆ ಈ ಟೊಮೆಟೊ ಪ್ಯೂರಿ ಯೂಸ್ ಆಗುತ್ತೆ. ಟೊಮೆಟೊ ಪ್ಯೂರಿ ಕುದಿಸೋ ಅಂಥ ಟೈಮಲ್ಲೇ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ಇದರಲ್ಲಿ ಒಂದು ರುಚಿನೂ ಕೊಡುತ್ತೆ, ಹಾಗೆ ಇದನ್ನು ಪ್ರಿಸರ್ವ್ ಮಾಡೋದಕ್ಕೂ ಕೂಡ ಉಪ್ಪು ಸಹಾಯ ಮಾಡುತ್ತೆ. ಸೊ ಉಪ್ಪು ಹಾಕಿ ಚೆನ್ನಾಗಿದ್ದೇನೆ ತಿರುಗಿಸ್ಕೊಂಡು ಸಣ್ಣ ಊರಿನಲ್ಲೇ ಕುದಿಸ್ಕೋಬೇಕು. ಸುಮಾರು ಇದು ಕುದಿಯೋದಕ್ಕೆ 10-12 ನಿಮಿಷ ಸಮಯ ಹಿಡಿಯುತ್ತೆ. ಕುದೀತಾ ಇದ್ದಂಗೆ ಇದು ಗಟ್ಟಿ ಹೇಗಾಗುತ್ತೋ ಹಾಗೆ ಇದರದ್ದು ಬಣ್ಣ ಕೂಡ ಡಾರ್ಕ್ ಆಗ್ತಾ ಹೋಗುತ್ತೆ. ಸೊ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾದ ನಂತರ ಸ್ಟವ್ ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನೀಟಾಗಿ ವಾಶ್ ಮಾಡಿರುವಂಥ ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ವಾರದವರೆಗೂ ನಾವು ಯಾವುದೇ ರಸಂ ಮಾಡುವಂಥ ಟೈಮಲ್ಲಿ ಅಥವಾ ಯಾವುದಾದ್ರೂ ಗ್ರೇವಿ ಪನ್ನೀರ್ ಉಪಯೋಗಿಸಿ ಮಾಡುವಂಥ ಗ್ರೇವಿ ಇರ್ಬೋದು, ಯಾವುದೇ ವೆಜಿಟೇಬಲ್ ಗ್ರೇವಿ ಮಾಡುವಂಥ ಟೈಮಲ್ಲಿ ನೀವು ಇದನ್ನು ಉಪಯೋಗಿಸ್ಕೋಬೋದು. 10-12 ನಿಮಿಷ ನಾನು ಇದನ್ನು ಸಣ್ಣ ಊರಿನಲ್ಲೇ ಕುದಿಸ್ಕೊಂಡಿದ್ದೀನಿ. ಇದರಲ್ಲಿ ಇರೋವಂಥ ನೀರಿನ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಗಟ್ಟಿ ಕೂಡ ಆಗಿದೆ, ಬಣ್ಣನೂ ತುಂಬ ಚೆನ್ನಾಗಿ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಸ್ಟವ್ ಆಫ್ ಮಾಡಿ ಪಕ್ಕದಲ್ಲಿ ಇಟ್ಟು ಪೂರ್ತಿ ತಣ್ಣಗಾದ ನಂತರ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ. ಮ್ಯಾಕ್ಸಿಮಮ್ ನಿಮಗೆ ಇದು 8-10 ದಿನದವರೆಗೂ ಉಪಯೋಗಕ್ಕೆ ಬರುತ್ತೆ. ರಸಮ್ಗೆ ಗ್ರೇವಿಗಳಿಗೆ ಉಪಯೋಗಿಸ್ಕೋಬೋದು. ಹರಿಬರಿ ಇರುವಂಥ ಟೈಮಲ್ಲಿ ಟೊಮೆಟೊ ಕಟ್ ಮಾಡಬೇಕು, ಗ್ರೈಂಡ್ ಮಾಡಬೇಕು ಅಂತನೋ ಅಷ್ಟು ಸಮಯ ನಿಮಗಿಲ್ಲಿ ಉಳಿತಾಯ ಆಗುತ್ತೆ. ಐದು ನಿಮಿಷ ನಾನು ಟೆರೆಸ್ಗೆ ಹೋಗ್ಬರೋ ಅಷ್ಟರಲ್ಲಿ ಇಲ್ಲಿ ನೋಡಿ ಇವ್ರಿಗೆ ಎಷ್ಟು ಬೇಗ ಹಸಿವಾಗಿದೆ ಅಂತಂದರೆ ಆ 5 ನಿಮಿಷ ಕೂಡ ಕಾಯ್ದಿಲ್ಲ. ಅವರೇ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ. ಒಂದು ರೀತಿ ಖುಷಿ ಆಗುತ್ತೆ, ಮಕ್ಕಳು ದೊಡ್ಡವರಾಗಿ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೋತೀಯಾರೆ ಅಂತ. ಬಟ್ ಇಷ್ಟು ದಿನ ಸ್ಕೂಲ್ ಕಾಲೇಜು ರಜೆ ಇದ್ದಾಗ ಸಾಕಷ್ಟು ನಂಗೆ ತಲೆ ತಿಂದಿದ್ರು, ಇದು ಮಾಡಿಕೊಡಿ ಅದು ಮಾಡಿಕೊಡಿ ಏನಾದರೂ ಕೊಡಿ ಏನಾದರೂ ಕೊಡಿ ಈ ಪ್ರಶ್ನೆ ಯಾವಾಗಲೂ ಬರ್ತಾ ಇತ್ತು. ಸೊ ಮಕ್ಕಳಿಗೋಸ್ಕರ ಸಾಕಷ್ಟು ರೆಸಿಪೀಸ್ ನಾನು ಮುಂದೆ ತರ್ತಾ ಇದ್ದೀನಿ. ಸ್ಟೇ ಟ್ಯೂನ್. ಬೆಳಗ್ಗೆ ನಾ ಇದನ್ನು ಸೆಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಮಧ್ಯಾಹ್ನದಷ್ಟರಲ್ಲಿ ಇದು ನೋಡಿ ಗಟ್ಟಿಯಾಗಿದೆ. 3 ಕ್ಯೂಬಷ್ಟು ಹಾಕಿ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನಮಗೆ ಹುಳಿ ಇನ್ನು ಸ್ವಲ್ಪ ಬೇಕು ಅನ್ಸಿದ್ರೆ ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೋಬೋದು. ಹಾಗೆ ಸಕ್ಕರೆ ಅಥವಾ ಜೇನುತುಪ್ಪ ಹಾಕ್ಕೊಂಡು ನಾವು ಇದನ್ನು ತಣ್ಣಗೆ ಕುಡಿಬೋದು. ಸೊ ಇದನ್ನು ನಾನು ರೀಸೆಂಟಾಗಿ ಬೈ ಮಾಡಿದೆ. ಇದು ಪಾನ್ ಶಾರ್ಟ್ಸ್ ಅಂತಲೇ ಸಿಗುತ್ತೆ, ಹಾಗೆ ಕ್ರಷ್ ಕೂಡ ಸಾಕಷ್ಟು ವೆರೈಟೀಸಲ್ಲಿ ಸಿಗುತ್ತೆ. ಇದನ್ನು ನಾನು ತುಂಬ ಆಸೆಪಟ್ಟು ತೊಗೊಂಡು ಬಂದೆ, ಯಾಕಂದರೆ ಪಾನ್ ಅಂದರೆ ನನಗೆ ಎಸ್ಪೆಷಲಿ ತುಂಬಾ ಇಷ್ಟ.
ಆ ಫ್ಲೇವರ್ ಇರುತ್ತೆ ಅಂತಕ್ಕೋಸ್ಕರ ತಂದೆ. ಇದರಲ್ಲಿ ಅಲ್ಲಲ್ಲಿ ವೀಳ್ಯದೆಲೆದು ಸಣ್ಣ ಸಣ್ಣ ಪೀಸ್ಗಳು ಸಿಗುತ್ತೆ. ಪಾನ್ ಅಂದರೆ ನಾವು ಪಾನ್ ಬೀಡ ಏನು ತಿಂತೀವಿ ಅದಕ್ಕೆ ಏನೇನೆಲ್ಲ ಹಾಕಿರ್ತಾರೆ ಅದೇ ಫ್ಲೇವರ್ ಇದರಲ್ಲಿ ಇರುತ್ತೆ. ಬಟ್ ನಾನು ತೊಗೊಂಡು ಬಂದಮೇಲೆ ಯಾಕಾದ್ರು ತಂದೆ ಅಂತ ಅನಿಸ್ತಿದೆ. ಹೆವಿ ಸ್ವೀಟ್ ಇರುತ್ತೆ. ಒಂದು ಸ್ಪೂನಷ್ಟು ಈ ಒಂದು ಕ್ರಷ್ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಕುಡಿಬೋದು. ಬಟ್ ಇದು ತುಂಬ ಸ್ವೀಟ್ ಇರೋ ಕಾರಣ ನಾನು ಇದನ್ನು ಕುಡಿಲಿಕ್ಕೂ ಸಾಧ್ಯ ಆಗ್ತಿಲ್ಲ. ಪ್ರಿಯಾ ಒಂದು ಹೊಸ ಐಡಿಯಾ ಕೊಟ್ಟಿಯಲ್ಲ ಈ ಪಾನ್ ಶಾರ್ಟ್ಸ್ನ ಉಪಯೋಗಿಸ್ಕೊಂಡು ಒಂದು ಹೊಸ ರೆಸಿಪಿ ಮಾಡಲಿಕ್ಕೆ. ಅದನ್ನು ಕೂಡ ಈ ಸಮ್ಮರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಉಳಿದಿರೋವಂಥ ಟೊಮೆಟೋನ ಬಳಸ್ಕೊಂಡು ಇದೊಂದು ಬೇಸಿಕ್ ಮಸಾಲ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದೊಂದು ಬೇಸಿಕ್ ಮಸಾಲ ನೀವು ಮಾಡಿಟ್ಕೊಂಡಿದ್ರೆ ವಾರ ಪೂರ್ತಿ ನೀವು ಯಾವುದೇ ಒಂದು ಸೈಡ್ ಡಿಶ್ ರೆಸಿಪಿ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಅಂದರೆ 3-4 ನಿಮಿಷ ಸಮಯ ಹಿಡಿಬೋದು. ಅದಷ್ಟೇ ಅಲ್ಲದೆ ಈ ಮಸಾಲ ಉಪಯೋಗಿಸ್ಕೊಂಡು ಸಾಕಷ್ಟು ಗ್ರೇವಿ ಕೂಡ ನೀವು ಮಾಡ್ಕೋಬೋದು. ಹಾಗೆ ಈರುಳ್ಳಿ ಕೂಡ ಒಂದು 3-4 ದಿನಕ್ಕೆ ಆಗೋಷ್ಟು ಸಿಪ್ಪೆ ಬಿಡಿಸಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಹೊತ್ತು ಇದಿಷ್ಟು ಸಮಯ ನಿಮಗೆ ಸೇವ್ ಆಗುತ್ತೆ. ಬೇಸಿಕ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಸುಮಾರು ಇಲ್ಲಿ 1/4 ಕೆಜಿಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಂದು ಬಾಣಲಿಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹುರಿಯೋವಂಥ ಟೈಮಲ್ಲಿ 50 ಗ್ರಾಮಷ್ಟು ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ. ನಾವೇನು ಅಡುಗೆಗೆ ಫಸ್ಟು ಒಗ್ಗರಣೆ ಮಾಡುವಂಥ ಟೈಮಲ್ಲಿ ಈರುಳ್ಳಿ ಎಣ್ಣೆ ಹಾಗೆ ಟೊಮೆಟೊ ಮಸಾಲೆಗಳೆಲ್ಲ ಹಾಕ್ತೀವಿ, ಅದೆಲ್ಲನೂ ನಾನು ಇಲ್ಲಿ ಒಟ್ಟಿಗೆ ಹಾಕ್ಕೊಂಡು ಹುರಿದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಪ್ರತಿ ಅಡುಗೆ ಮಾಡುವಂಥ ಟೈಮಲ್ಲಿ ನಾವು ಇದೊಂದು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಮತ್ತು ಯಾವುದೇ ಮಸಾಲೆ ಆಗಲಿ ಎಣ್ಣೆ ಆಗಲಿ ಹಾಗೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಇದನ್ನು ನೀವು 1 ವಾರದವರೆಗೂ ಉಪಯೋಗಿಸ್ಕೋಬೋದು. ಹಾಗೆ ಪ್ರಾಕ್ಟಿಕಲ್ಲಾಗಿ ನಾನು ಸಾಕಷ್ಟು ಹೊಸ ರೆಸಿಪೀಸ್ನ ಕೂಡ ಇದೇ ಮಸಾಲ ಉಪಯೋಗಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಪ್ರತಿದಿನ ವ್ಲಾಗ್ನ ಮಿಸ್ ಮಾಡದೆ ವಾಚ್ ಮಾಡ್ತಾ ಇರಿ. ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ಹಾಗೆ ಟೊಮೆಟೊ ಕೂಡ ಈಗಾಗಲೇ ನಾನು ಆಲ್ರೆಡಿ 1/2 ಕೆಜಿಯಷ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಇದಾದ ನಂತರ ಮಸಾಲೆಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಈಗಷ್ಟೇ ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸುಮಾರು 1 2 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರಿಯೋದ್ರಿಂದ ಯಾವುದೇ ಕಾರಣಕ್ಕೂ ಈ ಮಸಾಲ ಹಾಳಾಗಲ್ಲ. 1 ವಾರದವರೆಗೂ ನೀವು ಇದನ್ನು ಅಡುಗೆಗಳಿಗೆ ಬಳಸ್ಕೋಬೋದು. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು. ಟೊಮೆಟೊ ಹಾಕಿ 1 ನಿಮಿಷ ಹುರ್ಕೊಂಡ ನಂತರ ನಾನು ಇದಕ್ಕೆ 1.5 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1 ಟೀಸ್ಪೂನಷ್ಟು ಅರಶಿನ, 1.5 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು 2-3 ನಿಮಿಷ ಸುಮಾರು ಒಂದು ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಕುದಿಸಿಟ್ಕೋಬೇಕು. ಚೆನ್ನಾಗಿ ಕೈ ಆಡಿಸ್ತಾ ಇದ್ರೆ ಇದೆಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನು ಹೀಗೇ ಕೈ ಆಡಿಸ್ತಾನೆ ಹುರ್ಕೋಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವುದೇ ರೆಸಿಪಿ ಮಾಡುವಂಥ ಟೈಮಲ್ಲಿ ನಾವೇನು ಒಗ್ಗರಣೆ ಮಾಡ್ತಿದ್ವಿ ಆ ಒಂದು ಮಸಾಲೆಯಲ್ಲಿ ರೆಡಿ ಇರೋದ್ರಿಂದ ಒಂದು 2-2 ಟೇಬಲ್ಸ್ಪೂನಷ್ಟು ನೀವು ಇದನ್ನು ಬಳಸ್ಕೊಂಡು ಒಂದು ಸೈಡ್ ಡಿಶ್ ರೆಸಿಪಿ ನೀವು ಮಾಡ್ಕೋಬೋದು. ಸೊ ಇದಕ್ಕೆ ನಾನಿಲ್ಲಿ ಗರಂ ಮಸಾಲ ಸೇರಿಸಿಲ್ಲ. ಗರಂ ಮಸಾಲ ನಾವು ಯಾವ ಅಡುಗೆ ಮಾಡ್ತಿದ್ವಿ ಅದು ಇನ್ನೇನು ಫಿನಿಶ್ ಆಯಿತು ಅಂತನೋ ಟೈಮಲ್ಲಿ ಲಾಸ್ಟಲ್ಲಿ ನೀವು ಗರಂ ಮಸಾಲ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಅಂಥದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಮಸಾಲ ಕಂಪ್ಲೀಟಾಗಿ ತಣ್ಣಗಾಗಲಿ ಆ ನಂತರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ. ಒಂದು ಸೌಟಷ್ಟು ಮಸಾಲ ಅಂದರೆ ಸುಮಾರು 1-3 ಟೇಬಲ್ಸ್ಪೂನಷ್ಟು ಮಸಾಲ ನಾನು ಇಲ್ಲಿ ಉಳಿಸ್ಕೊಂಡಿದ್ದೀನಿ. ಈ ಮಸಾಲ ನಾವು ಹೇಗೆ ಉಪಯೋಗಿಸ್ಕೋಬೋದು ಅಂತನೋದನ್ನು ಒಂದು ರೆಸಿಪಿ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಕೋಸಂಬರಿಗೆ ಅಂತಲೇ ನಾನು ಇಲ್ಲಿ ಹೆಸರುಬೇಳೆ ನೆನೆಸಿಟ್ಟಿದ್ದೆ. ಇದರಲ್ಲಿ ಸುಮಾರು 1 ಸಣ್ಣ ಕಪ್ಪಷ್ಟು ಹೆಸರುಬೇಳೆನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಮೆಣಸಿನಕಾಯಿ, 1 ಇಂಚಷ್ಟು ಶುಂಠಿ, 1/2 ಸ್ಪೂನಷ್ಟು ಅರಶಿನ, ಸ್ವಲ್ಪ ಉಪ್ಪು, ಇದಿಷ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ 1/2 ಟೀಸ್ಪೂನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದ್ರ ಜೊತೆಗೆ 1 ಕ್ಯಾರೆಟನ್ನು ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಹೊಸ ರೆಸಿಪಿ. ಹಾಗೆ 1 ಪ್ಲೇಟಲ್ಲಿ 1 ಡ್ರಾಪಷ್ಟು ಎಣ್ಣೆ ಹಾಕಿ ನಾವೀಗ ರುಬ್ಬಿ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಈ ಒಂದು ಮಿಕ್ಸ್ಚರನ್ನು ಈ ಪ್ಲೇಟ್ ಮೇಲೆ ಹರಡ್ಕೋಬೇಕು. ಹೆಸರುಬೇಳೆ ಮತ್ತು ಕ್ಯಾರೆಟ್ ಎಲ್ಲ ಇರೋದ್ರಿಂದ ಒಂದು ಹೆಲ್ದಿ ಆಪ್ಷನ್ನ ಕೂಡ ಇರುತ್ತೆ. ಹಬೆಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು.
ಅದನ್ನು ಹೇಗೆ ಅಂತ ಕೂಡ ನೋಡ್ಕೊಂಬರೋಣ. ಬನ್ನಿ, ತಟ್ಟೆ ಮೇಲೆ ಇದನ್ನೆಲ್ಲ ಹರಡಿದ ನಂತರ ಮೇಲಿಂದ ಸ್ವಲ್ಪ ಫ್ರೆಶ್ಶಾಗಿ ತುರಿದಿರುವಂಥ ಕಾಯಿ ತುರಿ ಹಾಕಿದ್ದೀನಿ, ಹಾಗೆ ಸಣ್ಣ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಟ್ಯಾಪ್ ಮಾಡ್ಕೊಳ್ಳೋಣ, ನೀಟಾಗಿ ಇದ್ರ ಮೇಲುಗಡೆಗೆ ಅಂಟ್ಕೊಳ್ಳೋ ಹಾಗೆ. ಸೊ ಹೆಸರುಬೇಳೆ ಅಂತಲೇ ಅಲ್ಲ, ನೀವು ಬೇರೆ ರೀತಿ ಬೇಳೆಗಳನ್ನು ಉಪಯೋಗಿಸ್ಕೊಂಡು ಕೂಡ ಇದೇ ರೀತಿ ಮಾಡ್ಕೋಬೋದು. ಬೇಸಿಕ್ ಮಸಾಲ ತಣ್ಣಗಾಗಿರೋದ್ರಿಂದ ಮತ್ತೆ ಇದನ್ನು ಬಿಸಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಇದು ಹುರಿಯುವಂಥ ಟೈಮಲ್ಲೇ 3 ಟೀಸ್ಪೂನಷ್ಟು ಟೊಮೆಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ. ಗ್ರೇವಿ ಮಾಡುವಂಥ ಟೈಮಲ್ಲಿ ನಾವು ಟೊಮೆಟೊ ರುಬ್ಬಿ ಹಾಕ್ಕೊಳ್ಳೋ ಬದಲು ಈ ರೀತಿ ನಾವು ಪ್ಯೂರಿ ಹಾಕ್ಕೊಂಡು ಮಾಡ್ಕೋಬೋದು. ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ನೀರಿನ ಕ್ವಾಂಟಿಟಿ ಬೇಕಾಗುತ್ತೆ ಅಂತ 1/2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿಯೋ ಅಷ್ಟರಲ್ಲಿ ಇದು ಒಳಗಡೆಗೆ ನಾವು 1 ಕಪ್ಪಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೆ. ಸ್ವಲ್ಪ ಹೈಟ್ ಇರುವಂಥ ಕಪ್ಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ಮೇಲೆ ನಾವು ಪ್ಲೇಟಲ್ಲಿ ಹರಡಿಟ್ಕೊಂಡಿರುವಂಥ ಬೇಳೆ ಮಿಕ್ಸ್ಚರ್ನ ಹಾಕಿರೋದನ್ನು ಹಬೆಯಲ್ಲಿ ಬೇಯಿಸೋಕ್ಕೆ ಇಟ್ಬಿಡೋಣ. ಮೇಲಿಂದಲ್ಲಿ ಕ್ಲೋಸ್ ಮಾಡೋದ್ರಿಂದ ಹಬೆಯಲ್ಲಿ 2ರಿಂದ 2.5 ನಿಮಿಷದಲ್ಲಿ ಬೆಂದು ರೆಡಿಯಾಗುತ್ತೆ. ಹಾಗೆ ಇದು ಕೂಡ ಒಂದು ಪ್ರೀ ಪ್ರಿಪ್ರೇಷನ್. 1 ವಾರಕ್ಕೆ ನಮಗೆ ಎಷ್ಟು ಕಾಯಿ ತುರಿ ಬೇಕಾಗುತ್ತೆ ಅಂತ ನೋಡಿಕೊಂಡು 1-2 ಕಾಯಿಯಷ್ಟು ತುರಿದು ಇಟ್ಕೊಂಡ್ರೆ ಸಾಂಬಾರು ಮಾಡಲಿಕ್ಕಾಗಲಿ ಚಟ್ನಿ ಮಾಡಲಿಕ್ಕಾಗಲಿ ನಿಮಗೆ ಯೂಸ್ ಆಗುತ್ತೆ. ಸೊ ಇಡೀ ವಾರ ನಿಮಗೆ ಕಾಯಿ ಮತ್ತು ತುರಿಬೇಕು ಅಥವಾ ಹುಡ್ಕೋಬೇಕು ಅಂತನೋ ಒಂದು ಅವಶ್ಯಕತೆ ಇರಲ್ಲ. ಗ್ರೇವಿ ನೋಡೋಣ ಹೇಗಾಗಿದೆ ಅಂತ. 2 ನಿಮಿಷ ನಾನು ಇದನ್ನು ಮುಚ್ಚಿಟ್ಟಿದೆ. 2ರಿಂದ 2.5 ನಿಮಿಷದಲ್ಲಿ ಈ ಮೇಲ್ಗಡೆ ಪ್ಲೇಟಲ್ಲಿ ಇರೋದು ಕೂಡ ಹಬೆನಲ್ಲಿ ಬೆಂದಿದೆ. ಹಾಗೆ ಗ್ರೇವಿಗೆ ಹಾಕಿರೋಂಥ ನೀರೆಲ್ಲ ಕಂಪ್ಲೀಟಾಗಿ ಖಾಲಿ ಆಗಿದೆ. ಅದಕ್ಕೋಸ್ಕರ ನಾನು ಈ ಬೌಲ್ ಒಳಗಡೆ ಇರೋಂಥ ನೀರನ್ನೇ ಈ ಗ್ರೇವಿಗೆ ಬಗ್ಗಿಸ್ಕೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸಣ್ಣ ಊರಿನಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು. ಮಸಾಲ ಏನು ಸೀದು ಹೋಗಲ್ಲ, ಹಾಗೆ ಆ ಹಬೆಗೆ ಮೇಲ್ಗಡೆ ಬೇಳೆ ಮಿಕ್ಸ್ಚರ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಈ ತಣ್ಣಗಾದ ನಂತರ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಇದನ್ನು ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು. ಹೆಸರುಬೇಳೆ, ಕ್ಯಾರೆಟ್ ಮತ್ತು ಮಸಾಲ ಎಲ್ಲ ಇರೋದ್ರಿಂದ ರುಚಿಯಾಗಿರುತ್ತೆ. ಅಥವಾ ಶ್ಯಾಲೋ ಫ್ರೈ ಮಾಡಿಕೊಂಡು ಕೂಡ ಮತ್ತು ಸ್ವಲ್ಪ ಇದನ್ನು ಕ್ರಿಸ್ಪಿ ಆದ ನಂತರ ಕೂಡ ಟೀ ಟೈಮ್ ಸ್ನ್ಯಾಕ್ಸ್ ಥರ ನಾವು ತಿನ್ಬೋದು. ಸೊ ಕಟ್ ಮಾಡಿ ನಂತರ ಕುದೀತಾ ಇರೋವಂಥ ಗ್ರೇವಿಗೆ ಇದನ್ನೆಲ್ಲ ಹಾಕ್ಕೊಂಬೋಣ. ಕಟ್ ಮಾಡಿರೋಂಥ ಪೀಸಸ್ ಎಲ್ಲ ಹಾಕಿ ಮೇಲಿಂದ ಇನ್ನು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಗೆ ಕಸೂರಿ ಮೇತಿ ಹಾಕಿ ಮುಚ್ಚಿಟ್ಟಿದ್ದೀನಿ. 2 ನಿಮಿಷ ನಾವು ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡಾಗ ಮತ್ತೆ ಆ ನೀರೆಲ್ಲ ಹೀರ್ಕೊಂಡು ಆ ಗ್ರೇವಿ ಗಟ್ಟಿಯಾಗುತ್ತೆ. ಲಾಸ್ಟಲ್ಲಿ ಮೇಲಿಂದ ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಮತ್ತು ಅಚ್ಚಕಾರದ ಪುಡಿ ಹಾಕ್ಕೊಂಡೆ ಆಯಿತು. ಸಾಕಷ್ಟು ಜನ ಮಹಿಳೆಯರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತನೋ ಒಂದು ಕಾರಣದಿಂದ ಒಂದೇ ದಿನದಲ್ಲಿ ನಾನು ಇದನ್ನೆಲ್ಲ ಶೂಟ್ ಮಾಡಿದೆ. ಬಟ್ ಇದನ್ನು ಎಡಿಟ್ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ ಹಾಕಬೇಕಾಯಿತು. ಅದಕ್ಕಾಗಿ ಆದರೂ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ವರ್ಕಿಂಗ್ ವಿಮೆನ್ ಇರ್ಬೋದು, ಹೌಸ್ ವೈಫ್ ಇರ್ಬೋದು, ಒಬ್ಬ ಸಣ್ಣ ಮಗು ಇರುವಂಥ ತಾಯಿಗಾದರೂ ಸರಿ, ಈ ಥರದ ಸಣ್ಣ ಸಣ್ಣ ಕಿಚನ್ ಟಿಪ್ಸ್ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ ನೀವೆಲ್ಲರೂ ಲೈಕ್ ಮಾಡಿದ್ದೀರಾ ಅಂತಲೂ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗಿ ಬರಲಾ.